ಗೆಳೆಯರೆ, ನಾನು ಇತ್ತೀಚೆಗೆ ಈ ವಿಶೇಷವಾದ ವಸ್ತುವನ್ನ ನೋಡಿದೆ. ಇದನ್ನು ನಾನು ಕ್ಲಿಪ್, ಆಣಿ ಮತ್ತು ನಾಣ್ಯಗಳಂತಹ ವಸ್ತುಗಳ ಹತ್ತಿರ ತೆಗೆದುಕೊಂಡು ಹೋದ್ರೆ ಅವು ಇದರ ಸೆಳೆತಕ್ಕೆ ಒಳಗಾಗುತ್ತವೆ. ಇದನ್ನೇ ನಾನು ಗೋಲಿಕಲ್ಲು, ಪ್ಲಾಸ್ಟಿಕ್ ಅಳತೆ ಪಟ್ಟಿ, ಹಾಳೆ ಇಲ್ಲವೇ ಪೆನ್ಸಿಲ್ ಹತ್ತಿರ ತೆಗೆದುಕೊಂಡು ಹೋದ್ರೆ ಏನೂ ಆಗೋದಿಲ್ಲ. ಹಾಗಾದ್ರೆ ಇದೇನೆಂದು ಹೇಳಬಲ್ಲಿರಾ? ಹೌದು, ಇದಕ್ಕೆ ಅಯಸ್ಕಾಂತ ಇಲ್ಲವೇ ಮ್ಯಾಗ್ನೆಟ್ ಎಂದು ಕರೀತಾರೆ. ನೀವು ಇದರೊಂದಿಗೆ ಆಟವಾಡಿರಬಹುದು. ಫ್ರಿಡ್ಜ್ನ ಬಾಗಿಲು ತಾನಾಗಿಯೇ ಮುಚ್ಚಿಕೊಳ್ಳುವುದು, ಆಣಿಗಳನ್ನು ಹಿಡಿದಿಡುವ ಡಬ್ಬಿಗೆ ಆಣಿಗಳು ಅಂಟಿಕೊಳ್ಳುವುದು, ಕಪಾಟಿನ ಬಾಗಿಲು ಸಣ್ಣ ಸದ್ದಿನೊಂದಿಗೆ ಮುಚ್ಚಿಕೊಳ್ಳುವುದು, ಇಲ್ಲವೇ ಕೈಚೀಲವನ್ನು ಮಡಚುವಾಗ ಅದು ಅಂಟಿಕೊಳ್ಳುವುದನ್ನು ನೀವು ಗಮನಿಸಿರಬಹುದು. ಕ್ರೆಡಿಟ್ ಕಾರ್ಡ್, ಹಾರ್ಡ್ ಡಿಸ್ಕ್, ಆಡಿಯೋ ಮತ್ತು ವಿಡಿಯೋ ಟೇಪ್ಗಳಲ್ಲಿ ಮಾಹಿತಿಯನ್ನು ಕೂಡಿಡಲು ಅಯಸ್ಕಾಂತದ ವಸ್ತುಗಳನ್ನು ಬಳಸಲಾಗುತ್ತದೆ. ನಾವು ದಿನನಿತ್ಯ ನೋಡುವ ಅಯಸ್ಕಾಂತದ ಬಳಕೆಗಳಲ್ಲಿ ಇವು ಕೆಲವು. ನಮ್ಮ ಸುತ್ತಲೂ ಅಯಸ್ಕಾಂತ ಇರುವ ಹಲವು ಸಲಕರಣೆಗಳಿವೆ. ಉದಾಹರಣೆಗೆ ಟೆಲಿಫೋನ್, ಬಾಗಿಲ ಕರೆಗಂಟೆ, ಟಿವಿ, ಅಡುಗೆ ಮನೆಯಲ್ಲಿನ ಮಿಕ್ಸರ್ ಮತ್ತು ಸ್ಪೀಕರ್. ಸ್ಪೀಕರ್ ಒಂದನ್ನು ಬಿಚ್ಚಿ ನೋಡೋಣ. ನಡುವಲ್ಲಿ ತೂತಿರುವ ಒಂದು ದೊಡ್ಡ ಉರುಟಾದ ಅಯಸ್ಕಾಂತ ನಿಮಗೆ ಕಾಣುತ್ತದೆ. ನಾವು ಮುಂಚೆ ನೋಡಿದ ಅಯಸ್ಕಾಂತದಂತೆಯೇ ಇದು ಕೂಡ. ಕೆಲವು ವಸ್ತುಗಳು ಅಯಸ್ಕಾಂತಗಳ ಸೆಳೆತಕ್ಕೆ ಒಳಗಾದರೆ ಇನ್ನು ಕೆಲವು ಸೆಳೆತಕ್ಕೆ ಒಳಗಾಗುವುದಿಲ್ಲ ಎಂದು ಈಗ ನಿಮಗೆ ಗೊತ್ತಾಗಿದೆ. ಒಂದು ಅಯಸ್ಕಾಂತವನ್ನು ತೆಗೆದುಕೊಂಡು ನಿಮ್ಮ ಮನೆಯಲ್ಲಿರುವ ಯಾವ ವಸ್ತುಗಳನ್ನು ಅದರಿಂದ ಸೆಳೆಯಬಹುದು ಹಾಗೂ ಯಾವ ವಸ್ತುಗಳನ್ನು ಸೆಳೆಯಲು ಆಗುವುದಿಲ್ಲ ಎಂದು ಕಂಡುಹಿಡಿಯುವಿರಾ? ಒಂದು ಪಟ್ಟಿ ಮಾಡಿ, ಅದನ್ನು ನಿಮ್ಮ ಗೆಳೆಯರು ಹಾಗೂ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಿ. ಅಯಸ್ಕಾಂತದ ಸೆಳೆತಕ್ಕೆ ಒಳಗಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುತ್ತಾರೆ. ಕಬ್ಬಿಣ, ನಿಕಲ್ ಮತ್ತು ಕೋಬಾಲ್ಟ್ ಕಾಂತೀಯ ವಸ್ತುಗಳಾಗಿವೆ. ಇವುಗಳಿಂದ ಮಾಡಲ್ಪಟ್ಟ ವಸ್ತುಗಳು ಅಯಸ್ಕಾಂತದ ಸೆಳೆತಕ್ಕೆ ಒಳಗಾಗುತ್ತವೆ. ಜೊತೆಗೆ ಕಾಂತೀಯ ವಸ್ತುಗಳಲ್ಲಿ ಸೆಳೆತ ತುಂಬಬಹುದು, ಇಲ್ಲವೇ ಅವುಗಳನ್ನು ಅಯಸ್ಕಾಂತವನ್ನಾಗಿ ಮಾರ್ಪಡಿಸಬಹುದು ಎಂದು ಹೇಳಬಹುದು. ಅಯಸ್ಕಾಂತದ ಸೆಳೆತಕ್ಕೆ ಒಳಗಾಗದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಎನ್ನುತ್ತಾರೆ. ಕಬ್ಬಿಣ, ನಿಕಲ್ ಮತ್ತು ಕೋಬಾಲ್ಟ್ ಹೊರತುಪಡಿಸಿ ಉಳಿದ ವಸ್ತುಗಳು ಕಾಂತೀಯವಲ್ಲದ ವಸ್ತುಗಳಾಗಿವೆ. ಉದಾಹರಣೆಗೆ ಪ್ಲಾಸ್ಟಿಕ್ ಮತ್ತು ರಬ್ಬರ್. ಕಾಂತೀಯವಲ್ಲದ ವಸ್ತುಗಳನ್ನು ಅಯಸ್ಕಾಂತವನ್ನಾಗಿ ಮಾರ್ಪಡಿಸಲು ಆಗುವುದಿಲ್ಲ. ಇಂಗ್ಲಿಷ್ನ ಮ್ಯಾಗ್ನೆಟಿಸಂ ಎಂಬ ಪದ ತುಂಬಾ ಹಳೆ ಕಾಲದ ಗ್ರೀಕ್ ಪಟ್ಟಣವಾದ ಮ್ಯಾಗ್ನೀಷ್ಯಾದಿಂದ ಬಂದಿದೆ. ಅಲ್ಲಿದ್ದ ಕುರುಬನೊಬ್ಬ ತನ್ನ ಚಪ್ಪಲಿಯಲ್ಲಿನ ಕಬ್ಬಿಣದ ಆಣಿಗಳು ಕೆಲವು ಕಲ್ಲುಗಳಿಗೆ ಅಂಟಿಕೊಳ್ಳುತ್ತಿರುವುದನ್ನು ಕಂಡುಹಿಡಿದ ಎಂಬ ಮಾತಿದೆ. ಈ ಕಲ್ಲುಗಳಲ್ಲಿ ಮ್ಯಾಗ್ನೆಟೈಟ್ ಎಂಬ ಕಾಂತೀಯ ವಸ್ತು ಇತ್ತೆನ್ನಲಾಗಿದೆ. ಸ್ಪೀಕರ್ನಲ್ಲಿ ನಾವು ನೋಡಿದ ಅಯಸ್ಕಾಂತ ಉರುಟಾಗಿತ್ತು. ಹಲವು ಬಗೆ ಬಗೆಯ ಆಕಾರ ಮತ್ತು ಅಳತೆಯ ಅಯಸ್ಕಾಂತಗಳಿರುತ್ತವೆ. ಕುದುರೆಲಾಳ ಅಯಸ್ಕಾಂತ, ಪಟ್ಟಿ ಅಯಸ್ಕಾಂತ, ಉಂಗುರ ಅಯಸ್ಕಾಂತ, ಉರುಳೆ ಅಯಸ್ಕಾಂತ ಮುಂತಾದವು. ನಾನು ಈ ಎರಡೂ ಅಯಸ್ಕಾಂತಗಳನ್ನು ಆಣಿಗಳ ಗುಡ್ಡೆಯ ಹತ್ತಿರ ತಂದು ಅವನ್ನು ಮೇಲಕ್ಕೆ ಎತ್ತಿದರೆ ಏನಾಗುತ್ತದೆ? ಬಲಗಡೆ ಇರುವ ಅಯಸ್ಕಾಂತವು ಎಡಗಡೆ ಇರುವ ಅಯಸ್ಕಾಂತಕ್ಕಿಂತ ಹೆಚ್ಚಿನ ಆಣಿಗಳನ್ನು ಸೆಳೆದಿದೆ. ಅಯಸ್ಕಾಂತಗಳಿಗೆ ಬೇರೆ ಬೇರೆ ಶಕ್ತಿ ಇರುತ್ತದೆ. ನಾನು ಈ ಪುಟಾಣಿ ಕಾರನ್ನು ಸರಿಸಲು ಅದನ್ನು ನನ್ನ ಬೆರಳುಗಳಿಂದ ಹಿಡಿದು ಎಳೆಯಬೇಕು. ನಾನು ಈ ಅಯಸ್ಕಾಂತವನ್ನು ಕಾರಿನ ಹತ್ತಿರವಿಟ್ಟು ಮುಂದಕ್ಕೆ ಎಳೆದರೆ ಕಾರು ಹೇಗೆ ಜೊತೆಗೆ ಬರುತ್ತಿದೆ ಹೇಳಿ ನೋಡೋಣ. ಎಲ್ಲಾ ಅಯಸ್ಕಾಂತಗಳಲ್ಲೂ ಕಣ್ಣಿಗೆ ಕಾಣದ ಬಲವಿರುತ್ತದೆ. ಈ ಬಲವನ್ನು ತಗುಲಿಕೆಯಿಲ್ಲದ ಬಲ ಎನ್ನುತ್ತಾರೆ. ಆದರೆ ಕಬ್ಬಿಣದ ಪುಡಿಯನ್ನು ಬಳಸಿ ನಾವು ಅದನ್ನು ನೋಡಬಹುದು. ಇದನ್ನು ಆಮೇಲೆ ನೋಡೋಣ. ನಾನು ಈ ಆಣಿಯನ್ನು ಉಕ್ಕಿನ ಗುಂಡುಗಳ ಬಳಿ ಇಟ್ಟರೆ ಏನೂ ಆಗುವುದಿಲ್ಲ. ಒಂದು ಶಕ್ತಿಶಾಲಿಯಾದ ಅಯಸ್ಕಾಂತವನ್ನು ಆಣಿಯ ಬಳಿ ತಂದಾಗ ಆಣಿಯು ಅಯಸ್ಕಾಂತವಾಗಿ ಮಾರ್ಪಡುತ್ತದೆ. ಶಕ್ತಿಶಾಲಿ ಅಯಸ್ಕಾಂತವನ್ನು ಆಣಿಯಿಂದ ದೂರವಿಟ್ಟರೆ ಉಕ್ಕಿನ ಗುಂಡುಗಳು ಆಣಿಯಿಂದ ಕಳಚಿ ಬೀಳುತ್ತವೆ. ಕಬ್ಬಿಣವು ತನ್ನ ಸೆಳೆತವನ್ನು ಶಾಶ್ವತವಾಗಿ ಇಟ್ಟುಕೊಳ್ಳುವುದಿಲ್ಲ. ಇವು ಪಟ್ಟಿ ಅಯಸ್ಕಾಂತಗಳು. ಒಂದನ್ನು ಇನ್ನೊಂದರ ಹತ್ತಿರ ತೆಗೆದುಕೊಂಡು ಹೋದರೆ ಏನಾಗುತ್ತದೆ? ಎರಡು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಈಗ ಎಡಗಡೆ ಇರುವ ಅಯಸ್ಕಾಂತವನ್ನು ತಿರುಗಿಸಿ, ಅದರ ಇನ್ನೊಂದು ತುದಿಯನ್ನು ಬಲಗಡೆ ಇರುವ ಅಯಸ್ಕಾಂತದ ಹತ್ತಿರ ತೆಗೆದುಕೊಂಡು ಹೋಗೋಣ. ಈ ಬಾರಿಯೂ ಅವು ಸೆಳೆತಕ್ಕೆ ಒಳಗಾದವೇ? ಇಲ್ಲ. ಇನ್ನೊಂದು ಅಯಸ್ಕಾಂತವನ್ನು ಸೆಳೆಯುವ ಬದಲು ಇದು ಅದನ್ನು ದೂರ ತಳ್ಳಿತು. ಅಯಸ್ಕಾಂತದ ಎರಡು ತುದಿಗಳು ಬೇರೆ ಬೇರೆ ನಡವಳಿಕೆ ತೋರುತ್ತಿವೆ. ನಾನು ಅಯಸ್ಕಾಂತದ ಒಂದು ತುದಿಗೆ ನೀಲಿ ಗುರುತು ಹಾಕುತ್ತೇನೆ. ಇದನ್ನು ನೂಲಿನಿಂದ ಕಟ್ಟುತ್ತೇನೆ.
ಈಗ ನಾನು ಅಯಸ್ಕಾಂತವನ್ನು ತೂಗು ಹಾಕಿ ಗಾಳಿಯಲ್ಲಿ ತಿರುಗಿಸಿದರೆ ಗುರುತು ಮಾಡಿರುವ ತುದಿಯು ಯಾವಾಗಲೂ ಒಂದೇ ದಿಕ್ಕಿನೆಡೆ ನೋಡುತ್ತಾ ನಿಲ್ಲುತ್ತದೆ. ಅದು ಯಾವ ದಿಕ್ಕೆಂದು ಬಲ್ಲಿರಾ? ನೈಸರ್ಗಿಕವಾಗಿ ದೊರಕುವ ಮ್ಯಾಗ್ನೆಟೈಟ್ ಉತ್ತರ ದಕ್ಷಿಣ ದಿಕ್ಕಿಗೆ ಹೊಂದಿಕೊಂಡು ನಿಲ್ಲುತ್ತದೆ ಎಂದು ಹಳೆ ಕಾಲದ ಜನರಿಗೆ ತಿಳಿದಿತ್ತು. ಹಾಗಾಗಿ ಅವರು ದಾರಿ ಕಂಡುಕೊಳ್ಳಲು ಅದನ್ನು ಬಳಸುತ್ತಿದ್ದರು. ಮ್ಯಾಗ್ನೆಟೈಟ್ ಯಾವಾಗಲೂ ಸೆಳೆತಕ್ಕೆ ಒಳಗಾಗುತ್ತದೆ ಎಂದೇನಿಲ್ಲ. ಮ್ಯಾಗ್ನೆಟೈಟ್ ಅನ್ನು ಅವರು ನೂಲಿನಿಂದ ಕಟ್ಟಿ ತೂಗು ಹಾಕುವ ಬದಲು ಮರದ ತುಂಡಿನ ಮೇಲಿರಿಸಿ ಆ ಮರದ ತುಂಡನ್ನು ಒಂದು ಬಟ್ಟಲಿನಲ್ಲಿರುವ ನೀರಿನ ಮೇಲೆ ತೇಲಿಬಿಡುತ್ತಿದ್ದರು. ಈಗ ನಾವು ಕೂಡ ಈ ಮ್ಯಾಗ್ನೆಟೈಟ್ ತುಣುಕನ್ನು ಮರದ ತುಂಡಿನ ಮೇಲೆ ಇಟ್ಟು ನೀರಿನಲ್ಲಿ ತೇಲಿಸೋಣ. ಆಗ ಅದು ಉತ್ತರ ದಕ್ಷಿಣ ದಿಕ್ಕಿಗೆ ಹೊಂದಿಕೊಳ್ಳುತ್ತಿರುವುದನ್ನು ನೋಡಿ. ನಮ್ಮ ಪಟ್ಟಿ ಅಯಸ್ಕಾಂತವನ್ನು ತೇಲಿಸಿ ಅದು ಕೂಡ ಉತ್ತರ ದಕ್ಷಿಣ ದಿಕ್ಕಿಗೆ ಹೊಂದಿಕೊಳ್ಳುವುದೋ ಎಂದು ನೋಡೋಣ. ಹೌದು, ಇದು ಕೂಡ ಉತ್ತರ ದಕ್ಷಿಣ ದಿಕ್ಕಿಗೆ ಹೊಂದಿಕೊಂಡಿತು. ನೈಸರ್ಗಿಕ ಇಲ್ಲವೇ ಮಾನವ ಮಾಡಿದ ಅಯಸ್ಕಾಂತವೇ ಇರಲಿ, ಎಲ್ಲಾ ಅಯಸ್ಕಾಂತಗಳಲ್ಲಿ ಈ ಗುಣವಿದೆ. ಈ ಚಟುವಟಿಕೆಯನ್ನು ನೀವು ನಿಮ್ಮ ಮನೆಯಲ್ಲಿ ಇಲ್ಲವೇ ತರಗತಿಯಲ್ಲಿ ಮಾಡಬಹುದೇ? ನೀವಿರುವ ಜಾಗದ ಉತ್ತರ ಮತ್ತು ದಕ್ಷಿಣ ದಿಕ್ಕುಗಳು ನಿಮಗೆ ಗೊತ್ತಿದ್ರೆ ಸಾಕು. ನಮ್ಮ ಪಟ್ಟಿ ಅಯಸ್ಕಾಂತದಲ್ಲಿ ಗುರುತು ಮಾಡಿರುವ ತುದಿಯನ್ನು ಉತ್ತರ ತುದಿ ಎಂದು ಕರೆಯೋಣ, ಯಾಕಂದ್ರೆ ಅದು ಉತ್ತರ ದಿಕ್ಕಿಗೆ ಗುರಿಯಿಟ್ಟಿದೆ. ಇನ್ನೊಂದು ತುದಿ ದಕ್ಷಿಣ ದಿಕ್ಕಿಗೆ ಗುರಿಯಿಟ್ಟಿರುವುದರಿಂದ ಅದನ್ನು ದಕ್ಷಿಣ ತುದಿ ಎನ್ನೋಣ. ಸರಳವಾಗಿ ತಿಳಿಯಲು ಕೆಲವು ಅಯಸ್ಕಾಂತಗಳ ಉತ್ತರ ಕೊನೆಯಲ್ಲಿ ಎನ್ ಎಂಬ ಇಂಗ್ಲಿಷ್ ಅಕ್ಷರದ ಅಂದರೆ ನಾರ್ತ್ ಅನ್ನು ಸೂಚಿಸುವ ಗುರುತಿದೆ, ಮತ್ತು ದಕ್ಷಿಣ ಕೊನೆಯಲ್ಲಿ ಎಸ್ ಅಂದರೆ ಸೌತ್ ಅನ್ನು ಸೂಚಿಸುವ ಗುರುತು ಇರುತ್ತದೆ. ಎರಡು ಅಯಸ್ಕಾಂತಗಳ ಎನ್ ಎಂಬ ಗುರುತಿರುವ ತುದಿಗಳನ್ನು ಹತ್ತಿರ ತಂದರೆ ಅವು ಹಿಂದೆ ಸರಿಯುತ್ತವೆ. ಹಾಗೆಯೇ ಎಸ್ ಎಂಬ ಗುರುತಿರುವ ಎರಡು ತುದಿಗಳನ್ನು ಹತ್ತಿರ ತಂದರೂ ಕೂಡ ಅವು ಹಿಂದೆ ಸರಿಯುತ್ತವೆ. ಅಯಸ್ಕಾಂತಗಳ ಒಂದೇ ಬಗೆಯ ತುದಿಗಳು ಒಂದನ್ನೊಂದು ಹಿಂದಟ್ಟುತ್ತವೆ. ವಿರುದ್ಧ ತುದಿಗಳಾದ ಎನ್ ಎಂಬ ಉತ್ತರ ತುದಿ ಹಾಗೂ ಎಸ್ ಎಂಬ ದಕ್ಷಿಣ ತುದಿಯನ್ನು ಹತ್ತಿರ ತಂದರೆ ಅವು ಒಂದನ್ನೊಂದು ಸೆಳೆಯುತ್ತವೆ. ಹಾಗಾಗಿ ವಿರುದ್ಧ ಗುರುತಿನ ತುದಿಗಳು ಒಂದನ್ನೊಂದು ಸೆಳೆಯುತ್ತವೆ ಎಂದು ಗಮನಿಸಬಹುದು. ನಾನು ಒಂದು ಅಯಸ್ಕಾಂತವನ್ನು ತೂಗು ಹಾಕಿದರೆ ಅದು ಯಾವಾಗಲೂ ಉತ್ತರ ದಕ್ಷಿಣ ದಿಕ್ಕಿಗೆ ಏಕೆ ಹೊಂದಿಕೊಳ್ಳುತ್ತದೆ? ಪೂರ್ವ ಪಶ್ಚಿಮ ದಿಕ್ಕಿಗೆ ಏಕೆ ಹೊಂದಿಕೊಳ್ಳುವುದಿಲ್ಲ? ಸ್ವಲ್ಪ ಯೋಚಿಸಿ. ಅಯಸ್ಕಾಂತದಂತೆಯೇ ನಡೆದುಕೊಳ್ಳುವ ಬೇರೆ ಇನ್ನೇನೋ ಇದೆ ಎಂದು ತೋರುತ್ತದೆ. ಏನದು? ಭೂಮಿ ಒಂದು ದೊಡ್ಡ ಅಯಸ್ಕಾಂತ. ಅದಕ್ಕೆ ತನ್ನದೇ ಆದ ಕಾಂತೀಯ ಶಕ್ತಿಯಿದೆ. ನಾವು ನಮ್ಮ ಪಟ್ಟಿ ಅಯಸ್ಕಾಂತವನ್ನು ತೂಗು ಹಾಕಿದರೆ ಅದು ಭೂಮಿಯ ಕಾಂತೀಯ ತುದಿಯ ಸೆಳೆತಕ್ಕೆ ಒಳಗಾಗುತ್ತದೆ. ಸಾಮಾನ್ಯವಾಗಿ ಉತ್ತರ ದಿಕ್ಕಿಗೆ ಗುರಿಯಿಟ್ಟಿರುವ ಅಯಸ್ಕಾಂತದ ತುದಿಯನ್ನು ಉತ್ತರ ತುದಿ ಎಂದು ಕರೆಯಲಾಗುತ್ತದೆ. ಭೂಮಿಯ ಕಾಂತದ ಹರವು ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನು ನೀವು ನೋಡಲಾಗುವುದಿಲ್ಲ. ಆದರೆ ಕಾಂತದ ಕೈವಾರ ಅಂದ್ರೆ ಮ್ಯಾಗ್ನೆಟಿಕ್ ಕಂಪಸ್ ಬಳಸಿ ಅದರ ಪರಿಣಾಮವನ್ನು ನೀವು ನೋಡಬಹುದು. ಕೈವಾರದಲ್ಲಿ ತಡೆಯಿಲ್ಲದೆ ತಿರುಗಬಲ್ಲಂತಹ ಚಿಕ್ಕ ಅಯಸ್ಕಾಂತವಿರುತ್ತದೆ. ಅದರ ಒಂದು ತುದಿ ಯಾವಾಗಲೂ ಭೂಮಿಯ ಉತ್ತರ ತುದಿಗೆ ಗುರಿಯಿಟ್ಟರೆ ಇನ್ನೊಂದು ದಕ್ಷಿಣ ತುದಿಗೆ ಗುರಿಯಿಡುತ್ತದೆ. ನಮ್ಮ ಸುತ್ತಲೂ ಅಯಸ್ಕಾಂತಗಳಿವೆ ಎಂಬುದು ನಮಗೆ ತಿಳಿದಿದೆ. ಕೆಲವು ವಸ್ತುಗಳು ಅಯಸ್ಕಾಂತದೆಡೆಗೆ ಸೆಳೆಯಲ್ಪಟ್ಟರೆ ಇನ್ನು ಕೆಲವು ಸೆಳೆತಕ್ಕೆ ಒಳಗಾಗುವುದಿಲ್ಲ. ಎಲ್ಲಾ ಅಯಸ್ಕಾಂತಗಳಿಗೂ ಉತ್ತರ ತುದಿ ಮತ್ತು ದಕ್ಷಿಣ ತುದಿ ಎಂಬ ಎರಡು ತುದಿಗಳಿರುತ್ತವೆ. ನಮ್ಮ ಭೂಮಿಯೇ ಒಂದು ದೊಡ್ಡ ಅಯಸ್ಕಾಂತವಾಗಿದೆ. ಅಯಸ್ಕಾಂತಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಇಂಟರ್ನೆಟ್ನಲ್ಲಿ ಇನ್ನಷ್ಟು ಹುಡುಕಾಡಿ, ಓದಿ, ತಿಳಿದುಕೊಳ್ಳಿ. ಇಂತಹ ಇನ್ನಷ್ಟು ಬೆರಗು ಮೂಡಿಸುವ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ತಿಳಿ ಚಾನೆಲ್ನ ಸೆಳೆತಕ್ಕೆ ನೀವು ಒಳಗಾಗಿ, ಸಬ್ಸ್ಕ್ರೈಬ್ ಆಗಿ.